ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಯೋಗಾಭ್ಯಾಸಕ್ಕೆ ಚಕ್ಕರ್ ಹಾಕಿ ತಾಯಿಯನ್ನ ಭೇಟಿ ಮಾಡಲು ಹೋದ ಮೋದಿ. ಪ್ರಧಾನಿ ಮೋದಿ ಹಾಗೂ ತನ್ನ ತಾಯಿ ಹೀರಾಬೇನ್ ತೀರಾ ಸನಿಹ ಎಂದು ಹೇಳಲಾಗುತ್ತದೆ. ಅವರು ಗುಜರಾತ್ ಗಾಂಧಿನಗರದಲ್ಲಿ ವಾಸವಾಗಿದ್ದಾರೆ. ಮೇ 2014 ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಸೆಪ್ಟೆಂಬರ್ನಲ್ಲಿ ಗಾಂಧಿನಗರಕ್ಕೆ ಭೇಟಿ ಕೊಟ್ಟಿದ್ರು. ಅವರ ಹುಟ್ಟುಹಬ್ಬದ ದಿನದಂದು ಅವರ ತಾಯಿಯವರಿಗೆ ಭಗವದ್ಗೀತೆ ಹಾಗೂ ಗುಜರಾತಿಯ ಸಂಪ್ರದಾಯದ ಪ್ರಕಾರ 5001 ರೂಪಾಯಿಯನ್ನ ಕೊಡುಗೆಯಾಗಿ ನೀಡಿದ್ರು. ಆ ಹಣವನ್ನ ಮೋದಿಯವರು ಕಾಶ್ಮೀರ ಪ್ರವಾಹ ಪರಿಹಾರ ನಿಧಿಗೆ ದಾನ ಮಾಡಿದ್ರು. ಮೋದಿ ಅವರು ಪ್ರತಿದಿನ 1 ಗಂಟೆ ಸಕ್ರಿಯವಾಗಿ ಯೋಗ ಮಾಡ್ತಾರೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತೇ ಇದೆ. ಕಾರ್ಯಕ್ರಮದ ಒತ್ತಡದಲ್ಲಿರುವ ಹಿನ್ನೆಲೆಯಲ್ಲಿ ಮೋದಿ ಅವರು ಬೆಳಗಿನ ಯೋಗಾಭ್ಯಾಸವನ್ನು ರದ್ದುಗೊಳಿಸಿ ತಾಯಿಯನ್ನು ಭೇಟಿ ಮಾಡಿ ಅವರೊಂದಿಗೆ ಉಪಹಾರ ಸೇವಿಸಿ ಬಂದಿರುವುದಾಗಿ ಸ್ವತಃ ಅವರೇ ಟ್ವೀಟ್ ಮಾಡಿದ್ದಾರೆ. ಇಂದಿನ ಯೋಗಾಭ್ಯಾಸವನ್ನು ಮಾಡದೆ ಬದಲಾಗಿ ನನ್ನ ತಾಯಿಯನ್ನು ಭೇಟಿ ಮಾಡಲು ಹೋದೆ. ಮುಂಜಾನೆಗೂ ಮುನ್ನ ಅವರೊಡನೆ ಬೆಳಗಿನ ಉಪಹಾರ ಸೇವಿಸಿದೆ. ಅವರೊಂದಿಗೆ ಕಳೆದ ಸಮಯ ಅನನ್ಯವಾಗಿತ್ತು ಎಂದು ಪ್ರಧಾನಿ ಹೇಳಿಕೊಂಡಿದ್ದಾರೆ. ಗುಜರಾತ್ಗೆ ಆಗಮಿಸಿರುವ ನರೇಂದ್ರ ಮೋದಿ ಮಂಗಳವಾರ ಬೆಳಗ್ಗೆ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಸಮ್ಮಿತ್ಗೆ ಚಾಲನೆ ನೀಡಿದ್ರು. ಸದ್ಯಕ್ಕೆ ಇಷ್ಟು ಸುದ್ದಿ. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.